ಹಾಯ್ ಹಲೋ, ವೆಲ್ಕಮ್ ಟು ಸ್ವಯಂ ಸ್ವರುಚಿ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಮೆಂತ್ಯಕಾಳಿನ ಚಟ್ನಿನ ಮಾಡ್ತಾಯಿದ್ದೀನಿ. ಆರೋಗ್ಯಕರವಾದಂಥ ಮೆಂತ್ಯಕಾಳು ಚಟ್ನಿನ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಮೆಂತ್ಯಕಾಳು ಚಟ್ನಿಯನ್ನು ಹೇಗೆ ಮಾಡೋದು, ಇದರಿಂದ ಆಗುವಂಥ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಮೆಂತ್ಯಕಾಳು ಕಹಿಯಾಗಿದ್ದರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಹಾಗೂ ಖನಿಜಾಂಶಗಳು ಇವೆ. ಇದು ದೇಹದ ಆರೋಗ್ಯವನ್ನು ಕಾಪಾಡುವ ಜೊತೆಗೆ ಹಲವಾರು ಕಾಯಿಲೆಗಳ ಬರದಂತೆ ತಡೆಯುವುದು. ಹಾಗಾದರೆ ಬನ್ನಿ ಮೆಂತ್ಯಕಾಳು ಚಟ್ನಿನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು 1 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನ 1/2 ತಾಸು ಅಥವಾ 1 ತಾಸು ನೆನೆಸಿದರೆ ಸಾಕು. ಇವಾಗ ನೋಡಿ 1 ಸ್ಪೂನಷ್ಟು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ 1 ತಾಸನ್ನ ನಾನು ನೆನೆಸಿಟ್ಟಿದ್ದೀನಿ, ಅಥವಾ 1/2 ತಾಸು ನೆನೆಸಿದರೆ ಸಾಕು. ನೋಡಿ ಇವಾಗ ನೆಂದಿವೆ, ಇಷ್ಟಾದರೆ ಸಾಕು. ಇವಾಗ ನಾನು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊತ ಇದ್ದೀನಿ. ನೋಡಿ ಇದರಲ್ಲಿರುವಂಥ ನೀರನ್ನು ಬಸಿದು ಪೇಸ್ಟ್ ಮಾಡ್ಕೊತ ಇದ್ದೀನಿ. ನೋಡಿ ಇದರಲ್ಲಿ ಇಷ್ಟು ಕಾಳನ್ನು ಮೆಂತ್ಯಕಾಳನ್ನ ತೊಗೊತಾ ಇದ್ದೀನಿ. ನೀರನ್ನು ಸಹ ವೇಸ್ಟ್ ಮಾಡಬಾರ್ದು. ಮೆಂತ್ಯಕಾಳಿನ ನೀರನ್ನು ನಿತ್ಯವೂ ಕುಡಿದರೆ ಇದರಿಂದ ತೂಕ ಅಳಿಸಲು ತುಂಬ ನೆರವಾಗುವುದು. ಇದು ಚಯ ಅಪಚಯಕ್ಕೆ ವೇಗ ನೀಡುವುದು. ಇದು ದೇಹದಲ್ಲಿ ಉಷ್ಣತೆ ಹೆಚ್ಚು ನೀಡುವುದು ಮತ್ತು ತೂಕ ಅಳಿಸಲು ಮತ್ತು ನಿರ್ವಹಿಸಲು ಸಹಕಾರಿ ಮಾಡುವುದು. ನೀವು ತೂಕ ಇಳಿಸಲು ಬಯಸಿದರೆ ನಿತ್ಯ ಮೆಂತ್ಯಕಾಳನ್ನು ಬಳಸಿ. ಇವಾಗ 1 ಬೌಲ್ ಆಗೋಷ್ಟು ಹಸಿ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟು ಬೆಳ್ಳುಳ್ಳಿ, 3 ರಿಂದ 6 ಎಸಳಿವೆ ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ಎರಡರಿಂದ 3 ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನೀವು ಒಣಮೆಣಸಿನ್ಕಾಯನ್ನು ಯೂಸ್ ಮಾಡ್ಬೋದು. ಇವಾಗ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಪೇಸ್ಟ್ ಚಟ್ನಿ ರೆಡಿಯಾಗಿದೆ. ಇವಾಗ ನೋಡಿ ಈ ರೀತಿಯೇ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಸಣ್ಣಗೆ ಬೇಡ, ಇದು ಕರೆಕ್ಟಾಗಿದೆ. ಈ ಥರ ಇದನ್ನು ರುಬ್ಕೊಂಡ್ರೆ ಸಾಕು. ತುಂಬಾ ಈಸಿ ಇದೆ ಮೆಂತ್ಯಕಾಳಿನ ಚಟ್ನಿ ಮಾಡೋದು. ಅಷ್ಟೇ ಟೇಸ್ಟಿಯಾಗಿರುತ್ತೆ ಮೆಂತ್ಯಕಾಳು ಚಟ್ನಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇವಾಗ ಆರೋಗ್ಯಕರವಾದಂಥ ಮೆಂತ್ಯಕಾಳು ಚಟ್ನಿ ರೆಡಿಯಾಗಿದೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ಮೆಂತ್ಯಕಾಳನ್ನು ಅತಿಯಾಗಿ ಸೇವನೆ ಮಾಡಿದರೆ ಅದರಿಂದ ಚರ್ಮವು ಒಣಗುವ ಸಾಧ್ಯತೆಯೂ ಇದೆ. ಅದರಿಂದ ಮಿತವಾಗಿ ಬಳಸುವುದು ಉತ್ತಮ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿತ್ಯವೂ ಉಪಯೋಗ ಮಾಡೋದರಿಂದ ತುಂಬಾ ಒಳ್ಳೆಯದು. ಅತಿಯಾಗಿ ಸೇವನೆ ಮಾಡೋದರಿಂದ ಚರ್ಮ ಒಣಗುವ ಸಾಧ್ಯತೆಯೂ ಇದೆ. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.